ಸಂದರ್ಶನ ಅಥವಾ ಇಂಟರ್ವ್ಯೂ ವಿಧಗಳು. ವ್ಯಕ್ತಿಗತ ಅಥವಾ ಒನ್ ಟು ಒನ್ ಇಂಟರ್ವ್ಯೂ, ಇದು ಅಭ್ಯರ್ಥಿ ಮತ್ತು ಕಂಪನಿಯ ಮುಖ್ಯಸ್ಥರ ನಡುವೆ ನಡೆಯುತ್ತದೆ. ಹೆಚ್ಚಾಗಿ ಇದು ಖಾಸಗಿ ವಲಯದಲ್ಲಿ ಅನುಸರಿಸುತ್ತಿರುವ ಅಂಗೀಕೃತ ವ್ಯವಸ್ಥೆಯಾಗಿದೆ. ಇದು ಮೊದಲ ಹಂತವಾಗಿರಬಹುದು ಅಥವಾ ಕೆಲವೊಮ್ಮೆ ಅಂತಿಮ ನೇಮಕಾತಿಗೆ ಏಕೈಕ ಮಾನದಂಡವಾಗಿರಬಹುದು. ಆದ್ದರಿಂದ ಅಭ್ಯರ್ಥಿಯು ತನ್ನ ಅತ್ಯುತ್ತಮವಾದದ್ದನ್ನು ನೀಡಬೇಕಾಗುತ್ತದೆ. ಇಂಟರ್ವ್ಯೂ ಮೊದಲ ಹೆಜ್ಜೆ ಮತ್ತು ಅದು ಒನ್ ಟು ಒನ್. ಟೆಲಿಫೋನ್ ಅಥವಾ ಆನ್ಲೈನ್ ಇಂಟರ್ವ್ಯೂ, ಇದು ಡಿಜಿಟಲ್ ಯುಗದಲ್ಲಿ ಹುಟ್ಟಿಕೊಂಡ ಹೊಚ್ಚ ಹೊಸ ವಿಧಾನವಾಗಿದೆ. ಮುಖ್ಯ ಕಂಪನಿಯು ಸಾಗರೋತ್ತರದಲ್ಲಿದ್ದು ನಿಮ್ಮ ನಗರದಲ್ಲಿ ಕೇವಲ ಶಾಖೆ ಇರುತ್ತದೆ. ವಿದೇಶದಲ್ಲಿರುವ ಮುಖ್ಯಸ್ಥರು ನಿಮ್ಮನ್ನು ಆನ್ಲೈನ್ನಲ್ಲಿ ಇಂಟರ್ವ್ಯೂ ಮಾಡುತ್ತಾರೆ. ಈ ವಿಧಾನ ಅತ್ಯಂತ ಅನುಕೂಲಕರವಾಗಿದೆ ಮತ್ತು ಸ್ಥಳೀಯ ಕಚೇರಿಯಲ್ಲಿ ನೇಮಕ ಮಾಡಿಕೊಳ್ಳುತ್ತಾರೆ. ಕಾಲ್ ಸೆಂಟರ್ನಲ್ಲಿರುವಂತಹ ಕೆಲಸಗಳು ಅಥವಾ ಎಂಎನ್ಸಿಗಳು ನಿಮ್ಮ ಮಾತಿನ ಸಾಮರ್ಥ್ಯವನ್ನು ಮಾತ್ರ ನಿರೀಕ್ಷಿಸುತ್ತವೆ. ಆದ್ದರಿಂದ ಅವರು ಅದೇ ನಗರದಲ್ಲಿ ಟೆಲಿಫೋನ್ ಇಂಟರ್ವ್ಯೂ ಬಯಸುತ್ತಾರೆ ಅಥವಾ ಅದೇ ಕಚೇರಿಯಲ್ಲಿ ಟೆಲಿಫೋನ್ ಇಂಟರ್ವ್ಯೂ ಬಯಸುತ್ತಾರೆ. ಅವರು ನಿಮ್ಮ ಭಾಷಾತಂತ್ರ ಅಥವಾ ಮೌಖಿಕ ಸಂವಹನ ಶೈಲಿಯನ್ನು ಪರೀಕ್ಷಿಸಬಹುದು. ಸಮಿತಿಯ ಇಂಟರ್ವ್ಯೂ, ಕೆಲವು ಕಂಪನಿಗಳಲ್ಲಿ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ ಇತ್ಯಾದಿ ಮ್ಯಾನೇಜರ್ ಹುದ್ದೆಗಳ ಸರಣಿ ಇರುತ್ತದೆ. ಎರಡನೇ ಅಥವಾ ಮೂರನೇ ಹಂತದಲ್ಲಿ ಸಮಿತಿ ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತದೆ. ಕಂಪನಿಯು ಕೆಲವು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಿರುತ್ತದೆ. ಒಬ್ಬ ಅಭ್ಯರ್ಥಿಯನ್ನು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಅಧಿಕಾರಿಗಳ ಗುಂಪು ಅಥವಾ ಸಮಿತಿ ಇಂಟರ್ವ್ಯೂ ಮಾಡಿದಾಗ ಅದನ್ನು ಸಮಿತಿ ಬೋರ್ಡ್ ಎಂದು ಕರೆಯಲಾಗುತ್ತದೆ. ಒಂದು ಸಮಿತಿಯ ಸಂದರ್ಶನ. ಗ್ರೂಪ್ ಇಂಟರ್ವ್ಯೂ, ಇದು ನಾಲ್ಕರಿಂದ ಆರು ಅಭ್ಯರ್ಥಿಗಳನ್ನು ಒಟ್ಟಿಗೆ ಇಂಟರ್ವ್ಯೂ ಮಾಡಿದಾಗ. ಇದನ್ನು ಬಹಳಷ್ಟು ಹುದ್ದೆಗಳಿಗೆ ಅನ್ವಯಿಸಲಾಗುತ್ತದೆ. ಸರ್ಕಾರಿ ಇಲಾಖೆಗಳಲ್ಲಿ, ಹೆಚ್ಚಾಗಿ ಸರ್ಕಾರಿ ರಕ್ಷಣಾ ವ್ಯವಸ್ಥೆಯಲ್ಲಿ ಕೇಳುವ ಪ್ರಶ್ನೆಗಳ ಸ್ವರೂಪವು ತುಂಬಾ ಭಿನ್ನವಾಗಿರುತ್ತದೆ. ಸಾಮಾನ್ಯವಾಗಿ ಕೆಲವು ಪ್ರಸ್ತುತ ಸಾಮಾಜಿಕ ಸಮಸ್ಯೆಗಳು ಅಥವಾ ಘಟನೆಗಳನ್ನು ಗುಂಪಾಗಿ ಚರ್ಚೆ ಮಾಡಲಾಗುತ್ತದೆ. ಪ್ರತಿಯೊಬ್ಬ ಅಭ್ಯರ್ಥಿಯ ಒಟ್ಟಾರೆ ಅವನ ಚಿಂತನೆ, ದೃಷ್ಟಿಕೋನ ಮತ್ತು ಕೌಶಲ್ಯ ಅದರಿಂದ ಕಂಪನಿಗೆ ಲಾಭದಾಯಕವಾಗುತ್ತದೆಯೇ ಎಂದು ಗಮನಿಸಲಾಗುತ್ತದೆ. ಕೆಲವು ಖಾಸಗಿ ವಲಯದ ಕಂಪನಿಗಳು ಸಹ ಇದಕ್ಕೆ ಆದ್ಯತೆ ನೀಡುತ್ತವೆ. ಗುಂಪು ಇಂಟರ್ವ್ಯೂ, ಕೆಲವು ಟಿವಿ ಚಾನೆಲ್ಗಳು ರಿಯಾಲಿಟಿ ಶೋಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಗುಂಪು ಇಂಟರ್ವ್ಯೂ ನಡೆಸುತ್ತವೆ. ಇದರಿಂದಾಗಿ ಸೂಕ್ತವಲ್ಲದ ಅಭ್ಯರ್ಥಿಗಳನ್ನು ಒಂದೇ ಬಾರಿಗೆ ಹೊರಕಳುಹಿಸಲು ಮತ್ತು ಮುಂದಿನ ಹಂತಗಳಿಗೆ ಆಯ್ಕೆ ಮಾಡುವ ಪ್ರಕ್ರಿಯೆಯು ಸುಲಭವಾಗುತ್ತದೆ. ಲಿಖಿತ ಸಂದರ್ಶನ, ಇದು ಇತರ ಯಾವುದೇ ಲಿಖಿತ ಪರೀಕ್ಷೆಯಂತೆಯೇ ಮುಖ್ಯವಾಗಿ ಹುದ್ದೆಗಳನ್ನು ಭರ್ತಿ ಮಾಡಲು ಮೊದಲ ಹೆಜ್ಜೆಯಾಗಿ ಉಪಯೋಗಿಸಲಾಗುತ್ತದೆ. ಏಕೆಂದರೆ ಕೆಲವೇ ಹುದ್ದೆಗಳಿಗೆ ಹಲವಾರು ಅರ್ಜಿಗಳಿರುತ್ತವೆ ಮತ್ತು ಅರ್ಜಿದಾರರನ್ನು ಒಬ್ಬೊಬ್ಬರನ್ನಾಗಿ ಸಂದರ್ಶನ ಮಾಡಲು ಅಸಾಧ್ಯವಾಗುತ್ತದೆ. ಕೆಲವು ಖಾಸಗಿ ಕಂಪನಿಗಳೂ ಲಿಖಿತ ಪರೀಕ್ಷೆಗಳನ್ನು ನಡೆಸುತ್ತವೆ. ಖಾಸಗಿ ವಲಯದಲ್ಲಿ ಆನ್ಲೈನ್ ಇಂಟರ್ವ್ಯೂವನ್ನು ಸಾಮಾನ್ಯವಾಗಿ ಲಿಖಿತ ಸಂದರ್ಶನ ಎಂದು ಕರೆಯುವ ವಾಡಿಕೆಯಿದೆ. We'll be right back.